ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ಸು ಅದನ್ನ 19ನೇ ಗೇಟನ್ನ ನಾವು ದೇವರ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸು ಎಲ್ಲ ಸಹಕಾರದಿಂದ 5 ದಿನದಲ್ಲೇ ನೀರನ್ನು ಉಳಿಸಿ ರಿಸ್ಟೋರ್ ಮಾಡೋಂತ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು, ಬಾಗಿನ ಬಿಡಬೇಕಾಗಿತ್ತು. ನಾನು ಹೊರಗಡೆ ಒಂದು ವಾರ ಹೊರಗಡೆ ಪ್ರವಾಸದಿಂದ ಚೀಫ್ ಮಿನಿಸ್ಟ್ರು ನೀವು ಬಂದ ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು. 22ನೇ ತಾರೀಕು ಸುಮಾರು 108 ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವ್ರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ. ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟವ್ರು ಲಿಸ್ಟ್ ಕಳಿಸ್ತಾರೆ, ಅವ್ರಿಗೆಲ್ಲ ಸನ್ಮಾನ. ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ. ಆವತ್ತು ಗಂಗೆ ಪೂಜೆ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಇದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಿಮ್ಮ ಭಾಗದ್ದು. ಸೊ ಇನ್ನು ಸ್ವಲ್ಪ ಇವತ್ತು ದಿನ ಕೇಳಿದ್ದೀನಿ, ಇನ್ನು 2 ಅಡಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ. 22ನೇ ತಾರೀಕು ತಾವೆಲ್ಲ ಅದಕ್ಕೆ ಬರಬೇಕು. ಒಂದೇ ಜಾಗದಲ್ಲಿ ಮಾಡೋಕ್ಕಾಗೋದು ತುಂಗಭದ್ರಾ ಬಾಗಿನ ಕೊಪ್ಪಳ ಹೊಸಪೇಟೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೇನೆ ಅದು. ಇನ್ನೊಂದು ಭಾಳ ಪ್ರಮುಖವಾದದ್ದು ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳು ಇತ್ತೋ ಅದೆಲ್ಲ ಪ್ರಸ್ತಾವನೆಯನ್ನು ಇವತ್ತು ಎಚ್ ಕೆ ಪಾಟೀಲ್ರವರು ಸಂಪುಟದ ಮುಂದೆ ತಂದಿದ್ದರು. ಎಲ್ಲರೂ ಕೂಡ 101% ಏನೇನು ಸ್ಮಾರಕಗಳು ಇವೆ ಅವನ್ನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನ್ನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ. ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ. ಅರಣ್ಯ ಅದೇ ಹೇಳ್ತೀವಿ ತಡೆಯಪ್ಪ, ಆಮೇಲೆ ಅರಣ್ಯೀಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭೌಗೋಳಿಕ ಪ್ರದೇಶ ಅಲ್ಲಿ ಸುಮಾರು 20% ಹಸಿರು ಮಾಡಬೇಕು ಅಂತೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನು ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಆಕರ್ಷಣೆಗೆ ಒತ್ತನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ. ಆಶ್ರಯ ವಸತಿ ಸೌಕರ್ಯ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಆಡಳಿತ ವಿಕೇಂದ್ರೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡೋ ದೃಷ್ಟಿಯಿಂದ ಭಾಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನು ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಏರಿಸುವಂಥ ಒಂದು ಐತಿಹಾಸಿಕ ನಿರ್ಧಾರ ಕೂಡ ಇವತ್ತು ಆಗಿದೆ. ಆಮೇಲೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂಥ ಆರೋಗ್ಯವನ್ನು ಸಿಗಲಿಕ್ಕೆ ಇಲ್ಲಿ ಮಾನವೀಯತೆಯನ್ನು ಎತ್ತಿ ಮೆರೀಲಿಕ್ಕೋಸ್ಕರ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ಆಗಿದೆ. ಎಂಟೈರ್ ಡೀಟೇಲ್ಸ್ನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು ಕಂಪ್ಲೀಟ್ ಇದನ್ನು ನಿಮಗೆಲ್ಲ ಕಳಿಸ್ಕೊಡ್ತಾರೆ. ಇದು ಜನರ ಮಧ್ಯದಲ್ಲೇ ಜನರ ಮುಂದೆನೇ ಹೋಗಿ ಅವ್ರ ಹತ್ರ ಕೂಡ ವಿಚಾರವನ್ನು ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಜಿಲ್ಲಾ ಮಂತ್ರಿಗಳಂಥ ಈಶ್ವರ್ ಖಂಡ್ರೆಯವರು ಭಾಳ ಒತ್ತಾಯ ಮಾಡಿದ್ರು, ನಮ್ಮ ಬೋಸರಾಜ್ ಒತ್ತಾಯ ಮಾಡಿದ್ರು, ನಮ್ಮ ತಂಗಡಿಯವರು ಒತ್ತಾಯ ಮಾಡಿದ್ರು ಮತ್ತು ನಮ್ಮ ಸ್ಥಳೀಯ ಶಾಸಕರು ಇಬ್ಬರು ಮಂತ್ರಿಗಳು ಏನಿದ್ದಾರೆ ಶರಣ್ ಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ದರ್ಶನಾಪುರ ಅವರು ಅವರೆಲ್ಲ ಕೂಡ ಒಕ್ಕುರುಳದಿಂದ ಈ ಕ್ಯಾಬಿನೆಟನ್ನು ನಮ್ಮ ಈ ದಿನ ಪವಿತ್ರವಾದಂಥ ದಿನ ನಮಗೆ ಸಿಕ್ಕಿದಂಥ ಸ್ವಾತಂತ್ರ್ಯ ದಿನವೇ ಆಗಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಇದಲ್ಲದೆ ಮುಂದಕ್ಕೆ ನಮ್ಮದು ಒಂದು ದೊಡ್ಡ ಸಭೆ ಕೂಡ ನಾವು ಮಾಡೋರಿದ್ದೇವೆ, ಅದನ್ನು ನಾನು ಮುಂದಕ್ಕೆ ನಾನು ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತಿಳಿಸ್ತೇವೆ. ಲುಕ್ಔಟ್ ಮಾಡ್ತಾ ಇದೀವಿ ಅದಕ್ಕೆಲ್ಲ. ಸರಿ, ಇದು 2014 ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸಿಷನ್ ಮಾಡಿದ್ರು
ನಾವು 2015 ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಏನ ಖಾಲಿ ಹುದ್ದೆಗಳ ಬಗ್ಗೆ. ಸೊ 10 ವರ್ಷ ಆಯ್ತು ಡೆಡ್ ಲೈನ್ ಬೇಕಲ್ಲ ಅಂತ ನಾ ಪ್ರಿಯಾಂಕ್ ಸರ್ ಅಲ್ಲ ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದ್ವಿ. ನೋಡಪ್ಪ ಒಂದು ತಿಳ್ಕೊಳ್ಳಿ, ನಮ್ಮ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು, ನಿಮ್ಮ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ. ಕೆಲವು ಪಿ ಎಸ್ ಸಿಗಳದು ಕೆ ಪಿ ಎಸ್ ಸಿದೆಲ್ಲ ಸ್ವಲ್ಪ ತಾಂತ್ರಿಕವಾದಂಥ ಕೆಲವು ವಿಚಾರಗಳಿತ್ತು, ಇವನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಚೀಫ್ ಸೆಕ್ರೆಟರಿಗೆ ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ಮಾಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ವಿಶೇಷವಾಗಿ ಭಾಳ ವರ್ಷದಿಂದ ನೆನಗುದ್ದಿದ್ದು ಬಿದ್ದಂಥ ಬಿದರ್ನ ಡಿಸ್ಟಿಕ್ ಕಾಂಪ್ಲೆಕ್ಸ್ ಏನಿದೆ, ಇಂಥ ಒಂದು ಭವ್ಯವಾದಂಥ ಕಟ್ಟಡ, 120,000 ಅಡಿ ಉಳ್ಳದ ಒಂದು ಭವ್ಯವಾದಂಥ ಒಂದು ಅಲ್ಲಿ ಹೊಸ ಹೆಸರೇನು ಕೊಟ್ಟಿದ್ದೀವಿ, ನ್ಯೂ ನೇಮ್ ವಿ ಅಗ್ವೆನ್ ಪ್ರಜಾಸೌಧ. ಇನ್ನು ಮುಂದಕ್ಕೆ ಅಲ್ಲ, ಮುಂದಕ್ಕೆ ಎಲ್ಲ ತಾಲೂಕಿನಲ್ಲೂ ಕೂಡ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನು ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ. ಎಲ್ಲ ನಾಮಕ ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿ ವಿಧಾನ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೆಸರನ್ನು ಹೊಸ ತಾಲೂಕುಗಳಿಗೆ ತಾಲೂಕು ಆಡಳಿತವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸರಿ, ಅದು 120,000 ಫಸ್ಟ್ ಸ್ಟೇಜು, ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು 45,000 ಆಡಕ್ಕೆ. ಸರಿ, ಈಗ 370 ಅನ್ವಯ ಶೇಕಡ 8% ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಕೇಂದ್ರದಲ್ಲಿ ಬಡ್ತಿ ಮತ್ತು ನೇಮಕಾತಿಯಲ್ಲಿ ಸಿಗ್ತಾ ಇಲ್ಲ, ಅದಕ್ಕಾಗಿ ಒಂದು ಟ್ರಿಬ್ಯುನಲ್ ಮಾಡ್ಬೇಕಂತ ಒಂದು ಡಿಮಾಂಡ್ ಇದೆ. ಏನೇಳಿ? ಶೇಕಡ 8% ಮೀಸಲಾತಿ ಕರ್ನಾಟಕೇತರ ಭಾಗದಲ್ಲಿ ಮೀಸಲಾತಿ ಮತ್ತು ನೇಮಕಾತಿ ಮತ್ತು ಬಡ್ತಿಯಲ್ಲಿ ಅದು ಅನ್ಯಾಯ ಆಗ್ತಿದೆ, 10 ವರ್ಷ ಆದ್ರೂ ಸರಿಪಡ ಆಗ್ತಾ ಇಲ್ಲ, ಅದಕ್ಕೊಂದು ಸಪ್ರೇಟ್ ಟ್ರಿಬ್ಯುನಲ್ ಮಾಡ್ಬೇಕಂತೇಳಿ ಬೇಡಿಕೆ ಇತ್ತು. ಅದ್ರ ಬಗ್ಗೆ ನಾವು ಕೆಲವು ಇಶ್ಯೂಸ್ ಇತ್ತು, ಟೆಕ್ನಿಕಲ್ ಇಶ್ಯೂಸು, ಅದನ್ನೆಲ್ಲ ಚೀಫ್ ಒಂದು ಸಪ್ರೇಟ್ ಆಗಿ ಚೀಫ್ ಸೆಕ್ರೆಟರಿಗೆ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಸಬ್ ಕಮಿಟಿಗೂ ಇದೆ. ಥ್ಯಾಂಕ್ ಯು, ನಮಸ್ಕಾರ. ದಶಮಾನೋತ್ಸವ ಸಂಭ್ರಮದಲ್ಲಿದೆ, 60,000 ಕೋಟಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡ್ತಿದ್ವಿ ಅಂತ, ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನಿಸ್ತಿದೆ ಈ ಭಾಗದಲ್ಲಿ, ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಕೆಲಸ ಆಗಿದೆ? ಮುಂದಕ್ಕೂ ಮಾಡ್ತೀವಿ. ಅದಕ್ಕೆ ಕೇಳ್ರಿ, ಇಲ್ಲಿ ಕೇಳಿಯಪ್ಪ, 2002 ಡಾಕ್ಟರ್ ನಂಜುಂಡಪ್ಪನವರು ವರದಿ ಇಲ್ಲ ಸರ್, ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ಹೋಗಲಾಡಿಸಿಕೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿದ್ದು, ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಐ ಪವರ್ ಕಮಿಟಿ. ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ, ಇಲ್ಲಿವರೆಗೆ ಏನಾಗಿದೆ, ಇನ್ನೂ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು, ಈಗ ಯಾವ್ಯಾವ ತಾಲೂಕುಗಳನ್ನು ನಂಜುಂಡಪ್ಪನವರು ಒಟ್ಟು 119 ತಾಲೂಕುಗಳನ್ನು ಗುರುತಿಸಿದರು. ಆ 119 ತಾಲೂಕುಗಳು ಏನಾಗಿದ್ದಾವೆ, ಅತ್ಯಂತ ಹಿಂದುಳಿದವು, ಅತಿ ಹಿಂದುಳಿದವು, ಹಿಂದುಳಿದವು ಅಂತ ಮಾಡಿದರು, 3 ಭಾಗ ಮಾಡಿದರು. ಆ 3 ಭಾಗ ತಾಲೂಕುಗಳು ಏನಾಗಿದ್ದಾವೆ, ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು, ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದ ರಾವ್, ಆರ್ಥಿಕ ತಜ್ಞರು ಗೋವಿಂದ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ, ಕಮಿಟಿನೂ ಕೂಡ ಮಾಡಿದ್ದೀವಿ. ಅವರು ವರದಿ 6 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಅವರು ವರದಿ ಕೊಟ್ಟಮೇಲೆ ಮತ್ತೆ ಈಗ ನಾವು ನಂಜುಂಡಪ್ಪನವರ ವರದಿಗೆ 3,000 ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ. ಅದಕ್ಕೆ ಈ 3,000 ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ, ಯಾಕಂತಂದರೆ ಅವರು ನಂಜುಂಡಪ್ಪನವರು